ಭಾಳ ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಕೋಲಾರ ಕ್ಷೇತ್ರಕ್ಕೆ ಇನ್ನೂ ಕೂಡ ಅಭ್ಯರ್ಥಿಯನ್ನು ಫೈನಲೈಸ್ ಮಾಡಿಲ್ಲ ಕಾಂಗ್ರೆಸ್ಸು. ಮೂರನೇ ಪಟ್ಟಿಯಲ್ಲಿ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಫೈನಲೈಸ್ ಆಗುತ್ತೆ. ಇಲ್ಲಿ ಎರಡೆರಡು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರಿಗೆ ಕೊಟ್ಟರೆ ಭಾಳ ತೊಂದರೆ, ಅವರೇ ಸಿ ಎಮ್ಮು ಅಂತ ಬಿಂಬಿಸ್ದಂಗೆ ಆಗ್ಬಿಡ್ತದೆ, ಭಾಳ ಕಷ್ಟ ಆಗ್ಬಿಡ್ತದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್. ಅದು ಸಮಸ್ಯೆ ಆಗ್ಬಿಡ್ತದೆ, ಫಿಕ್ಸ್ ಅಂತ ಆಗ್ಬಿಡ್ತದೆ ಸಿದ್ದರಾಮಯ್ಯನವರು. ಇದು ಕಾಂಗ್ರೆಸ್ ಪಕ್ಷಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಹಾಗಾಗಿ ಎರಡೆರಡು ಕಡೆ ಕೊಡೋದು ಬೇಡ ಅಂತ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರದು ಪ್ಲ್ಯಾನು ಮತ್ತು ಪಟ್ಟು. ಇನ್ಫ್ಯಾಕ್ಟ್ ಇನ್ನೊಂದು ಮಾಹಿತಿ ಏನು ಅಂತಂದರೆ, ರಾಹುಲ್ ಗಾಂಧಿ ಅವರು ಕೂಡ ಒಪ್ತಿಲ್ಲ ಅಂತ. ಎರಡೆರಡು ಕಡೆ ನಿಂತ್ಕೊಳ್ಳೋದು ಬೇಡ. ಆದರೆ ವರುಣಾದಲ್ಲಿ ಏನಾದರೂ ಎಡವಟ್ ಗಿಡ್ಬಟ್ ಮಾಡಿಬಿಟ್ರೆ, ಅವರ ವಿರುದ್ಧ ಪಿತೂರಿಗಳನ್ನು ಮಾಡಿಬಿಟ್ರೆ ಏನು ಮಾಡೋದು ಅಂತ ಕೂಡ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರಿಗೆ ಇದ್ದೇ ಇದೆ, ಅವರ ಮನೆಯವ್ರಿಗೂ ಇದೆ. ಆದರೆ ಇಲ್ಲಿ ಅದೆಂಗಾಗ್ತದೆ, ಎರಡೆರಡು ಕಡೆ ನಿಂತ್ಕೊಳ್ಳೋ ಕೊಡೋಕ್ಕಾಗ್ತದೆ, ನಾನು ಒಂದೇ ಕಡೆ ನಿಂತ್ಕೊಳ್ಳೋದಿಲ್ವಾ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತು. ಅಥವಾ ಇನ್ಯಾರು, ಈಗ ನನ್ನೆ ಪರಮೇಶ್ವರ್ ಮಾತಾಡಿದ್ರು, ನಮ್ಗೆ ಯಾಕೆ ನಾವು ಎರಡು ಕಡೆ ನಿಂತ್ಕೋತೀವೇನ್ರಿ ಅಂತಂದರು. ಗೊತ್ತಾಯ್ತಲ್ಲ, ಹಾಗೆ ಎರಡೆರಡು ಕಡೆ ನಿಂತ್ಕೊಳ್ಳುವ ಅವಕಾಶ ಸಿದ್ದರಾಮಯ್ಯನವರಿಗೆ ಮಾಡಿಕೊಡಬಾರದು ಅಂತ ಕಾಂಗ್ರೆಸ್ಸಿನಲ್ಲಿ ಪ್ರಬಲವಾದ ವಾದ ಒಂದಿದೆ.